ನಮಸ್ಕಾರ ಸ್ನೇಹಿತರೆ, ನಾನು ಡಾಕ್ಟರ್ ಸಂದೀಪ್ ಅಂತ. ನಮ್ಮ ಚಾನಲಲ್ಲಿ ಆರೋಗ್ಯದ ಬಗ್ಗೆ, ರೋಗದ ಲಕ್ಷಣಗಳ ಬಗ್ಗೆ, ಮನೆಮದ್ದುಗಳ ಬಗ್ಗೆ ಮತ್ತು ಮಾನವನ ಸರ್ವಾಂಗೀಣ ಬೆಳವಣಿಗೆಗಳ ಬಗ್ಗೆ ನಾನು ವಿಡಿಯೋ ಮಾಡಿ ಹಾಕ್ತಾ ಇರ್ತೀನಿ ಸ್ನೇಹಿತರೆ. ಈ ವಿಷಯಗಳಲ್ಲಿ ನಿಮ್ಗೆ ಏನಾದರೂ ಆಸಕ್ತಿ ಇತ್ತು ಅಂತ ಹೇಳಿದ್ರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾವುದೇ ಥರದ ಪ್ರಶ್ನೆಗಳಿತ್ತು ಅಂತ ಹೇಳಿದ್ರೆ ಕಾಮೆಂಟ್ ಸೆಕ್ಷನ್ನಲ್ಲಿ ಹಾಕಿ ಸ್ನೇಹಿತರೆ. ಸೊ ಇವತ್ತಿನ ವಿಷಯ, ನಮ್ಮ ಮನೆಯಲ್ಲಿ ಐದು ವಿಧವಾದ ವಿಷಗಳಿದೆ. ಸೊ ಈ ಐದು ವಿಧವಾದ ವಿಷಗಳಲ್ಲಿ ಒಂದನೇದು ಸಕ್ಕರೆ. ಈ ಸಕ್ಕರೆ ಬಗ್ಗೆ ನಾನು ಆಗಲೇ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ ಸ್ನೇಹಿತರೆ. ಈಗ ಎರಡನೇ ಒಂದು ವಿಷಯ ನಮ್ಮ ಮನೆಯಲ್ಲಿ ದಿನಂಪ್ರತಿ ಉಪಯೋಗವಾಗತಕ್ಕಂಥದ್ದು ಅಂತ ಹೇಳಿದರೆ ಅದು ಎಣ್ಣೆ ಸ್ನೇಹಿತರೆ. ಸೊ ಈ ಎಣ್ಣೆಯ ಬಗ್ಗೆ ಒಂಚೂರು ತಿಳ್ಕೊಳ್ಳೋಣ. ಈ ಎಣ್ಣೆಯ ಒಂದು ಹೆಲ್ತ್ ಬೆನಿಫಿಟ್ಸು ಮತ್ತು ಹೆಲ್ತ್ಗೆ ಏನೇನು ತೊಂದರೆಗಳನ್ನ ಕೊಡುತ್ತೆ ಈ ಎಣ್ಣೆ ಅಂತ ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ. ಈ ಎಣ್ಣೆ ಯಾಕೆ ನಮ್ಮ ಭಾರತದಲ್ಲಿ ಪ್ರಚುರವಾಗಿ ಉಪಯೋಗಿಸ್ತಾ ಇದ್ದೀವಿ ಅಂತ ಹೇಳಿದರೆ, ನಾನು ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ ಸ್ನೇಹಿತರೆ, ಈ ವಾಕಿಂಗ್ ನಮಗೆ ಒಳ್ಳೆಯದಾ ಅಂತ. ನಿಮಗೆ ವಾಕಿಂಗ್ ಬಗ್ಗೆ ಏನಾದರೂ ಸರಿಯಾಗಿ ತಿಳ್ಕೊಳ್ಬೇಕು ಅಂತ ಹೇಳಿದರೆ ಆ ವಿಡಿಯೋನ ನೋಡಿ ಸ್ನೇಹಿತರೆ. ಸೊ ಈ ವಾಕಿಂಗು ಮತ್ತು ಈ ಎಣ್ಣೆ ಎರಡೂ ಸೇರಿ ನಮ್ಮ ದೇಹ ಆರೋಗ್ಯವನ್ನು ಕೆಡಿಸ್ಲಿಕ್ಕೆ ಒಂದು ದಾರಿ ಆಗುತ್ತೆ ಸ್ನೇಹಿತರೆ. ಸೊ ಈ ಎಣ್ಣೆ ಏನಿದೆಯಲ್ಲ, ಇದು ಒಂದು ಪ್ರಕೃತಿದತ್ತವಾದ ಒಂದು ಪದಾರ್ಥ, ನಮ್ಮ ದೇಶದಲ್ಲಿ ಎಲ್ಲ ಕಡೆಗೂ ಸಿಗುತ್ತೆ ಸ್ನೇಹಿತರೆ. ಸೊ ಈ ಎಣ್ಣೆ ನಮ್ಮ ಒಂದು ದೇಹಕ್ಕೆ ಆರೋಗ್ಯವನ್ನು ಕೊಡುತ್ತೆ, ಇದು ಶುದ್ಧವಾಗಿದ್ದರೆ ಮಾತ್ರ. ಅಂದರೆ ನಮ್ಮ ದೇಶದ ಪ್ರಕೃತಿ ವಾತದ ಪ್ರಕೃತಿ, ಯಾಕೆಂತ ಹೇಳಿದರೆ ಸೂರ್ಯನ ಪ್ರಕೋಪ ನಮ್ಮ ದೇಶದಲ್ಲಿ ತುಂಬ ಇದೆ ಸ್ನೇಹಿತರೆ. ಸೊ ಹೀಗಾಗಿ ನಮ್ಮ ದೇಶದಲ್ಲಿ ಎಣ್ಣೆಯನ್ನು ಪ್ರಚುರವಾಗಿ ನಾವು ಉಪಯೋಗಿಸ್ತೀವಿ. ಯಾವುದೇ ಒಂದು ದೇಶದಲ್ಲಿ ಎಣ್ಣೆಯನ್ನು ಉಪಯೋಗಿಸಲ್ಲ, ಆದರೆ ಭಾರತದಲ್ಲಿ ಸೌತ್ ಈಸ್ಟ್ ಕಂಟ್ರೀಸ್ ಏನಿದೆಯಲ್ಲ, ಇಲ್ಲಿ ಎಣ್ಣೆ ತುಂಬ ಉಪಯೋಗವಾಗುತ್ತೆ ಸ್ನೇಹಿತರೆ. ಅದು ಭಾರತದಲ್ಲಿ ಮಾತ್ರ ತುಂಬ ಪ್ರಚುರವಾಗಿ ಎಣ್ಣೆಯನ್ನು ಉಪಯೋಗಿಸ್ತೀವಿ. ನಾವು ಎಲ್ಲದಕ್ಕೂ ಉಪಯೋಗಿಸ್ತೀವಿ, ಕರೆಯೋದಕ್ಕೂ ಉಪಯೋಗಿಸ್ತೀವಿ, ಹುರಿಯೋದಕ್ಕೂ ಉಪಯೋಗಿಸ್ತೀವಿ, ಮತ್ತು ನಮ್ಮ ಸಾಮಾನ್ಯ ಅಡುಗೆಯಲ್ಲಿ ಉಪಯೋಗಿಸ್ತೀವಿ. ಹೀಗಾಗಿ ನಾವು ದಿನಂಪ್ರತಿಯಲ್ಲಿ ಎಣ್ಣೆಯನ್ನು ಉಪಯೋಗಿಸ್ತೀವಿ. ಸೊ ಹೀಗಾಗಿ ಇದು ಒಂದು ತರಹದ ಔಷಧಿ ಪದಾರ್ಥ ನಮ್ಮ ಒಂದು ಅಡುಗೆಯಲ್ಲಿ. ಸೊ ಹೀಗಾಗಿ ನಾವೇನು ಮಾಡ್ತಿದ್ವಿ ಅಂತ ಹೇಳಿದರೆ, ಈ ವಾತದ ಪ್ರಕೃತಿ ಎಲ್ಲಿಯಲ್ಲಿದೆ, ಈ ಎಣ್ಣೆ ಒಂದು ಔಷಧಿಯಾಗಿ ಪರಿಣಾಮ ಬೀರುತ್ತೆ ನಮ್ಮ ವಾತದ ಪ್ರಕೃತಿಗೆ. ಹೀಗಾಗಿ ನಾವು ಜಾಯಿಂಟ್ ಪೇನ್ಸಿಂದ ದೂರ ಇರಬೇಕು, ನಾವು ಈ ಮಸಲ್ ಪೇನ್ಸಿಂದ ದೂರ ಇರಬೇಕು ಅಂತ ಹೇಳಿದರೆ, ಈ ಎಣ್ಣೆಯನ್ನು ಪ್ರಚುರವಾಗಿ ಉಪಯೋಗಿಸಿದ್ವಿ ಅಂತ ಹೇಳಿದರೆ ವಾತ ಪೂರ್ತಿಯಾಗಿ ನಮ್ಮ ಒಂದು ಹಿಡಿತದಲ್ಲಿರುತ್ತೆ, ಕಂಟ್ರೋಲಲ್ಲಿರುತ್ತೆ ಸ್ನೇಹಿತರೆ. ಸೊ ಹೀಗಾಗಿ ನಮ್ಮ ಹಿಂದಿನ ಒಂದು ಪದ್ಧತಿಗಳು, ನಮ್ಮ ಹಿಂದಿನ ಒಂದು ಊಟದ ಒಂದು ವ್ಯವಸ್ಥೆ ಹೇಗಿತ್ತು ಅಂತ ಹೇಳಿದರೆ, ನಾವು ಎಣ್ಣೆ ಪದಾರ್ಥಗಳನ್ನು, ಜಿಡ್ಡಿನ ಪದಾರ್ಥಗಳನ್ನು ನಾವು ಪ್ರಚುರವಾಗಿ ಉಪಯೋಗಿಸ್ತಾ ಇದ್ವಿ. ಅದು ಶುದ್ಧವಾಗಿರ್ತಿತ್ತು ನಮ್ಮ ಹಳೆಯ ಕಾಲದಲ್ಲಿ. ಯಾಕೆಂತ ಹೇಳಿದರೆ ಇವಾಗ ಗಾಣದೆಣ್ಣೆ ಸಿಗೋದು ಬಹಳ ಕ್ಲಿಷ್ಟಕರವಾಗಿದೆ, ಮತ್ತು ತುಪ್ಪ, ಬೆಣ್ಣೆ, ಮೊಸರು, ಹಾಲು ಇವೆಲ್ಲವೂ ಶುದ್ಧದ ಒಂದು ಶುದ್ಧ ಸ್ಥಿತಿಯಲ್ಲಿ ಇರುವುದಿಲ್ಲ. ಸೊ ಹೀಗಾಗಿ ನಮಗೇನಾಗುತ್ತೆ ಅಂತ ಹೇಳಿದರೆ, ಅಶುದ್ಧವಾದ ಎಣ್ಣೆ ಆದ ಒಂದು ಪದಾರ್ಥಗಳಿಂದ ನಮ್ಮ ಒಂದು ದೇಹದಲ್ಲಿ ರೋಗಗಳು ಬರುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಸ್ನೇಹಿತರೆ. ಸೊ ಹೀಗಾಗಿ ಈ ಎಣ್ಣೆ ನಮಗೆ ಹೇಗೆ ಆರೋಗ್ಯವನ್ನು ಕೊಡುತ್ತೆ ಶುದ್ಧವಾಗಿದ್ದರೆ, ಅಶುದ್ಧವಾಗಿತ್ತು ಅಂತ ಹೇಳಿದರೆ ಅದು ವಿಷವಾಗಿ ಹೇಗೆ ಪರಿಣಾಮ ಬೀರುತ್ತೆ ನಮ್ಮ ದೇಹಕ್ಕೆ ಅನ್ನೋದನ್ನ ಇವತ್ತು ನನಗೆ ತಿಳಿಸ್ತಾ ಇದೆ ಸ್ನೇಹಿತರೆ. ಈಗ ನಾವು ಉಪಯೋಗಿಸ್ತಕ್ಕಂಥ ಎಣ್ಣೆಗಳು ಸರ್ವೇ ಸಾಮಾನ್ಯವಾಗಿ ನಮ್ಮ ದಕ್ಷಿಣ ಭಾರತದಲ್ಲಿ ಒಂದು ಕಡಲೆಕಾಯಿ ಎಣ್ಣೆ, ಕೊಕೊನಟ್ ಆಯಿಲ್, ಆಮೇಲೆ ಇನ್ನೂ ಒಂದೇನಪ್ಪ ಅಂತ ಹೇಳಿದರೆ ನಾವು ಏನು ಹರಳೆಣ್ಣೆ ಇದೆ. ಹೀಗೆ ಹತ್ತು ಹಲವಾರು ವಿಧವಾದ ಎಣ್ಣೆಗಳು ನಮ್ಮ ಭಾರತದಲ್ಲಿ ಉಪಯೋಗವಾಗುತ್ತೆ. ಈ ಎಣ್ಣೆಗಳ ಒಂದು ವಿಶೇಷತೆ ಏನಂತ ಹೇಳಿದರೆ, ಈಗ ನಾವು ಕರ್ನಾಟಕದಲ್ಲಿ ಪ್ರಚುರವಾಗಿ ಏನು ಕಡಲೆಕಾಯಿ ಎಣ್ಣೆನ ಉಪಯೋಗಿಸ್ತೀವಿ, ಮತ್ತು ಈ ದಕ್ಷಿಣ ಕನ್ನಡದವ್ರು ಏನು ಮಾಡ್ತಾರೆ, ಅವರು ಏನು ಕೊಕೊನಟ್ ಆಯಿಲ್ ಅಥವಾ ಕೊಬ್ಬರಿ ಎಣ್ಣೆಯನ್ನು ಉಪಯೋಗಿಸ್ತಾರೆ ಸ್ನೇಹಿತರೆ. ಯಾಕೆ ಅಂತ ಹೇಳಿದರೆ, ಆ ಹವಾಮಾನದ ಪರಿಸ್ಥಿತಿಗೆ ಅನುಗುಣವಾಗಿ ಈ ಎಣ್ಣೆಗಳನ್ನ ಉಪಯೋಗಿಸ್ಬೇಕು. ಹೀಗಾಗಿ ನಮ್ಮ ಒಂದು ಹವಾಮಾನಕ್ಕೆ, ನಮ್ಮ ಒಂದು ದೇಹದ ಒಂದು ಏನು ಪರಿಸ್ಥಿತಿಗಳಿಗೆ ಯಾವ ಒಂದು ಏನು ಎಣ್ಣೆ ಪದಾರ್ಥಗಳು, ಎಣ್ಣೆ ಬೀಜಗಳು, ಎಣ್ಣೆಯನ್ನು ಉತ್ಪತ್ತಿ ಮಾಡುವ ಪದಾರ್ಥಗಳು ನಮ್ಮ ಪ್ರಕೃತಿಯಲ್ಲಿ ಬೆಳೆಯುತ್ತೆ ಪ್ರಚುರವಾಗಿ, ಆ ಒಂದು ವಸ್ತುಗಳನ್ನು ಉಪಯೋಗಿಸಿ ನಾವು ಎಣ್ಣೆಯನ್ನು ಉಪಯೋಗಿಸ್ಬೇಕಾಗುತ್ತೆ ಸ್ನೇಹಿತರೆ. ಈಗ ನೀವು ನಾರ್ತ್ ಇಂಡಿಯಾಗೆ ಏನಾದರೂ ಹೋದ್ವಿ ಅಂತ ಹೇಳಿದರೆ, ಅಲ್ಲಿ ಪ್ರಚುರವಾಗಿ ಈ
ಸಾಸಿವೆ ಎಣ್ಣೆಯನ್ನು ಉಪಯೋಗಿಸ್ತಾರೆ, ತುಂಬ ಪ್ರಚುರವಾಗಿ ಸಾಸಿವೆ ಎಣ್ಣೆಯನ್ನು ಉಪಯೋಗಿಸ್ತಾರೆ. ಮತ್ತು ಅವರು ತುಂಬ ವಿಧ ವಿಧವಾದ ಎಣ್ಣೆಗಳನ್ನು ಅಲ್ಲಿ ಉತ್ತರ ಭಾರತದಲ್ಲಿ ಉಪಯೋಗಿಸ್ತಾರೆ ಸ್ನೇಹಿತರೆ. ಯಾಕೆ ಅಂತ ಹೇಳಿದರೆ ಅದು ಹವಾಮಾನಕ್ಕೆ ತಕ್ಕ ಹಾಗೆ ನಾವು ಎಣ್ಣೆಯನ್ನು ತಿನ್ನಬೇಕಾಗುತ್ತೆ ಸ್ನೇಹಿತರೆ. ಹೀಗಾಗಿ ಹತ್ತು ಹಲವಾರು ವಿಧಗಳಿದೆ ನಮ್ಮ ಭಾರತದಲ್ಲಿ ಎಣ್ಣೆಯ ಒಂದು ಶೇಖರಣೆಗೆ. ಹೀಗಾಗಿ ನಮ್ಮ ಹಳೆಯ ಒಂದು ಪದ್ಧತಿಯಲ್ಲಿ ಗಾಣದ ಎಣ್ಣೆ ಸಿಗ್ತಿತ್ತು. ಗಾಣದಲ್ಲಿ ಎಣ್ಣೆಯನ್ನು ನಾವು ಬೀಜಗಳಿಂದ ತೆಗಿತಿದ್ವಿ, ಮತ್ತು ಕೊಬ್ಬರಿಯಿಂದ ತೆಗಿತಿದ್ವಿ. ಹೀಗೆ ಹತ್ತು ಹಲವಾರು ವಿಧಗಳನ್ನು ಉಪಯೋಗಿಸಿ ನಮ್ಮ ದೇಹದ ಆರೋಗ್ಯವನ್ನು, ನಮ್ಮ ದೇಹದ ಒಂದು ಈ ವಾತದ ಪ್ರಕೃತಿಯನ್ನು ಬ್ಯಾಲೆನ್ಸ್ ಆಗಿಡಲು, ಅಂದರೆ ಸಮಸ್ಥಿತಿಯಲ್ಲಿ ಇಡಲು ನಾವು ಎಣ್ಣೆಗಳನ್ನ ಉಪಯೋಗಿಸ್ತಾ ಇದ್ದೀವಿ ಸ್ನೇಹಿತರೆ. ಸೊ ಹೀಗಾಗಿ ಈ ಎಣ್ಣೆಗಳಲ್ಲಿ ಇವಾಗ ಹತ್ತು ಹಲವಾರು ರಿಫೈನ್ಡ್ ಆಯಿಲ್ಗಳು ಬಂದ್ಬಿಟ್ಟಿದೆ. ಈಗ ಯಾವ ರಿಫೈನ್ಡ್ ಆಯಿಲ್ ತೊಗೊಳ್ಬೇಕು? ಯಾಕೆ ಅಂತ ಹೇಳಿದ್ರೆ ಒಂದಕ್ಕೆ ಶಾರುಖ್ ಖಾನ್ ಬರ್ತಾನೆ, ಸಲ್ಮಾನ್ ಖಾನ್ ಬರ್ತಾನೆ, ಆಮೇಲೆ ಟಿ ವಿ ಆ್ಯಕ್ಟ್ರೆಸ್ಗಳು ಬರ್ತಾರೆ. ಈ ಎಣ್ಣೆ ಒಳ್ಳೆಯದು ಡಾಕ್ಟರ್, ಈ ಎಣ್ಣೆ ಒಳ್ಳೆಯದು ಸ್ನೇಹಿತರೆ, ಇದು ತಿನ್ನರಿ ಅಂತ ಹೇಳಿದರೆ ನಿಮಗೆ ಹಾರ್ಟ್ ಅಟ್ಯಾಕ್ ಆಗಲ್ಲ, ಅದು ಆಗಲ್ಲ, ಇದು ಆಗಲ್ಲ ಅಂತ ಹೇಳ್ಬಿಟ್ಟು ಈ ಆ್ಯಂಕರ್ಗಳಾಯಿತು, ಈ ಸ್ಟಾರ್ಗಳಾಯಿತು, ಎಲ್ಲ ಎಣ್ಣೆಯನ್ನು ಪ್ರಚುರವಾಗಿ ಮಾರಲಿಕ್ಕೆ ಒಂದು ಪ್ರಚೋದನೆಯನ್ನು ಕೊಡ್ತಾ ಇದ್ದಾರೆ ಸ್ನೇಹಿತರೆ. ಆದರೆ ನಮ್ಮ ಒಂದು ಎಣ್ಣೆಗಳು ಹೇಗಿರಬೇಕು ಅಂತ ಹೇಳಿದರೆ ಅದು ಗಾಣದಲ್ಲಿ ತಯಾರಾಗತಕ್ಕಂಥ ಒಂದು ಎಣ್ಣೆಗಳನ್ನು ಉಪಯೋಗಿಸಿದ್ರೆ ತುಂಬ ಒಳ್ಳೆಯದು ಅಂತ ನಾನು ನಿಮಗೆ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಯಾಕೆ ಅಂತ ಹೇಳಿದರೆ ಗಾಣದಲ್ಲಿ ಕೋಲ್ಡ್ ಪ್ರೆಸ್ ಆಯಿಲ್ ಏನಿರುತ್ತಲ್ಲ, ಅದು ಒಂದು ಪದ್ಧತಿಯಿಂದ ನಾವು ಎಣ್ಣೆಗಳನ್ನು ತೆಗಿತೀವಿ. ಈ ಒಂದು ಪದ್ಧತಿಯನ್ನು ಸರಿಯಾಗಿ ನಾವು ಗಮನವಿಟ್ಟು ಮಾಡಿದ್ದೇ ಆಯಿತು ಅಂತ ಹೇಳಿದರೆ ಮಾತ್ರ ಅದು ಒಳ್ಳೆಯ ಒಂದು ಎಣ್ಣೆ ಆಗುತ್ತೆ, ಮತ್ತು ಆರೋಗ್ಯಕರವಾದ ಒಂದು ಎಣ್ಣೆ ಆಗುತ್ತೆ. ಇಲ್ಲ ಅಂದರೆ ಏನಾಗುತ್ತೆ ಅಂತ ಹೇಳಿದರೆ ಅದು ಕೆಟ್ಟ ಎಣ್ಣೆ ಆಗ್ಬಿಡುತ್ತೆ ಸ್ನೇಹಿತರೆ. ಕೆಟ್ಟ ಎಣ್ಣೆ ಅಂತ ಹೇಳಿದರೆ ಇದು ಎಲ್ ಡಿ ಎಲ್ ಅಂತಲೂ ನಾವು ಹೇಳ್ತೀವಿ ಅಂತ ಹೇಳ್ತೀವಿ. ಎಚ್ ಡಿ ಎಲ್ ಅಂತ ಹೇಳಿದರೆ ಹೈ ಡೆನ್ಸಿಟಿ ಲೈಪೋಪ್ರೋಟೀನ್ ಅಂತ ಹೇಳ್ತೀವಿ. ಎಲ್ ಡಿ ಎಲ್ ಅಂದರೆ ಲೋ ಡೆನ್ಸಿಟಿ ಲೈಪೋಪ್ರೋಟೀನ್ ಅಂತ ಹೇಳ್ತೀವಿ. ಸೊ ಹೀಗೆ ವೆರಿ ಲೋ ಡೆನ್ಸಿಟಿ ಲೈಪೋಪ್ರೋಟೀನ್ಗಳು ಇದೆ. ಯಾಕೆಂತ ಹೇಳಿದರೆ ರಿಫೈನ್ಡ್ನ 10 ಸಾರಿ ರಿಫೈನ್ ಮಾಡಿದ್ದೀವಿ ಒಳ್ಳೆಯದು, 20 ಸಾರಿ ರಿಫೈನ್ ಮಾಡಿದ್ದೀವಿ ಒಳ್ಳೆಯದು ಅಂತ ಈ ಸ್ಟಾರ್ಗಳು ಬಂದು ಅಡ್ವರ್ಟೈಸ್ ಎಲ್ಲ ಕೊಡ್ತಾ ಇದ್ದಾರೆ, ಅವೆಲ್ಲವೂ ಒಳ್ಳೆಯದಲ್ಲ ಸ್ನೇಹಿತರೆ. ಯಾಕೆಂತ ಹೇಳಿದರೆ ನಾವು ಸೇವಿಸ್ತಕ್ಕಂಥ ಎಣ್ಣೆಗಳು ಸರಿಯಾಗಿದ್ದರೆ ಮಾತ್ರ ಆರೋಗ್ಯ ಬರುವುದು ಖಚಿತ. ನಾವೇನಾದರೂ ರಿಫೈನ್ಡ್ ಆಯಿಲ್ಗಳನ್ನ ತಿಂತಾ ಇದ್ವಿ, ನಮಗೆ ಆರೋಗ್ಯ ಬರುತ್ತೆ ಅಂತ ಹೇಳಿದರೆ ಅದು ಆರೋಗ್ಯವನ್ನು ಹಾಳು ಮಾಡುವಲ್ಲಿ ಅದು ತನ್ನ ಕೆಲಸವನ್ನು ಶುರು ಮಾಡಿಬಿಟ್ಟಿದೆ ಸ್ನೇಹಿತರೆ. ಹೀಗಾಗಿ ನಾವು ಯಾವ ಎಣ್ಣೆಗಳನ್ನು ಉಪಯೋಗಿಸ್ತೀವಿ ಬಹಳ ಮುಖ್ಯವಾಗುತ್ತೆ ಸ್ನೇಹಿತರೆ. ಈ ಅಡ್ವರ್ಟೈಸ್ಗಳಿಗೆ ನೀವು ಸರಿಯಾಗಿ ಗಮನ ಕೊಡದೆ ಅದನ್ನು ಬಿಟ್ಟು ನಮ್ಮ ದೇಹಕ್ಕೆ, ನಮ್ಮ ಆರೋಗ್ಯಕ್ಕೆ ಯಾವ ಎಣ್ಣೆಗಳು ಬಹಳ ಉತ್ತಮ ಅನ್ನುವುದು ತಿಳ್ಕೊಂಡು ಆ ಎಣ್ಣೆಗಳನ್ನು ಮಾತ್ರ ಉಪಯೋಗಿಸ್ಬೇಕು ಸ್ನೇಹಿತರೆ. ಈಗ ಗಾಣದ ಎಣ್ಣೆ ಸಿಗೋದು ಒಂದು ಸ್ವಲ್ಪ ಕಷ್ಟಕರವಾಗಿದೆ, ಆದರೆ ನೀವು ಸ್ವಲ್ಪ ಹುಡುಕಿದ್ದೇ ಆಯಿತು ಅಂತ ಹೇಳಿದರೆ ನಿಮ್ಮ ಏರಿಯಾದ ಅಕ್ಕಪಕ್ಕದ ಒಂದು ಏನು ಸ್ಥಳಗಳಲ್ಲಿ ಈಗ ಸಿಗ್ತಾ ಇದೆ, ಎಲ್ಲ ಕಡೆಗೂ ಈ ಗಾಣದ ಎಣ್ಣೆ ಸಿಗ್ತಾ ಇದೆ ಸ್ನೇಹಿತರೆ. ಆ ಗಾಣದ ಎಣ್ಣೆ ಸರಿಯಾದ ಒಂದು ವ್ಯವಸ್ಥಿತವಾಗಿ ಒಂದು ಕಾರ್ಯದಲ್ಲಿ ಅದನ್ನು ಏನು ಪ್ರೋಸೆಸ್ ಮಾಡಿ ತಯಾರು ಮಾಡ್ತಾ ಇದ್ದಾರೆ ಅನ್ನೋದು ಬಹಳ ಮುಖ್ಯವಾದ ಸ್ನೇಹಿತರೆ. ಯಾಕೆಂತ ಹೇಳಿದರೆ ಈಗ ಪ್ಯಾಕೆಟಲ್ಲಿ ನೀವು ಯಾವ ಥರದ ಒಂದು ಬಣ್ಣಗಳನ್ನು ಹಾಕ್ಬೋದು, ಯಾವ ಥರದ ಒಂದು ಫ್ಲೇವರ್ಗಳನ್ನ ಹಾಕ್ಬೋದು, ಯಾವುದೇ ಥರದ ಒಂದು ಚಿತ್ರಗಳನ್ನು ಹಾಕಿ ಅಡ್ವರ್ಟೈಸ್ ಮಾಡಿ ಸುಮ್ಮನೆ ಅದನ್ನು ಮಾಡ್ತಾ ಇರ್ತಾರೆ ಮಳಿಗೆಗಳಲ್ಲಿ, ಆದರೆ ಅವೆಲ್ಲ ತಿನ್ನುವುದು ಬಹಳ ಹಾನಿಕರ ನಮ್ಮ ಒಂದು ದೇಹಕ್ಕೆ. ಈ ಎಣ್ಣೆಯ ಒಂದು ದೇಹದ ಮೇಲಿನ ಒಂದು ಪರಿಣಾಮಗಳನ್ನು ಒಂಚೂರು ಹೇಳ್ಬಿಡ್ತೀನಿ ಸ್ನೇಹಿತರೆ. ಈಗ ಎಣ್ಣೆ ಎರಡು ಥರ ಇದೆ, ಒಂದು ಕೆಟ್ಟ ಎಣ್ಣೆ, ಇನ್ನೊಂದು ಒಳ್ಳೆಯ ಎಣ್ಣೆ, ಎಲ್ ಡಿ ಎಲ್ ಹೆಚ್ ಡಿ ಎಲ್ ಅಂತ ನಾನು ಹೇಳಿದೆ. ಈ ಎಣ್ಣೆಗಳು ಏನು ಮಾಡುತ್ತೆ ಅಂತ ಹೇಳಿದರೆ ಈ ನಮ್ಮ ಅಪಧಮನಿ ಮತ್ತು ಅಭಿಧಮನಿಗಳಲ್ಲಿ ಹೋಗಿ ಶೇಖರಣೆಯಾಗಿ ಬ್ಲಡ್ ಪ್ರೆಷರ್ ಪಡಿಸುವಂತಹ ಕಾರ್ಯವನ್ನು ಈ ಎಣ್ಣೆ ಮಾಡುತ್ತೆ ಸ್ನೇಹಿತರೆ. ಯಾಕೆಂತ ಹೇಳಿದರೆ ಇದು ಕೊಲೆಸ್ಟ್ರಾಲ್ಯುಕ್ತ ಎಣ್ಣೆಗಳಿರುತ್ತೆ. ಸೊ ಹೀಗಾಗಿ ಈ ಕೊಲೆಸ್ಟ್ರಾಲ್ ತುಂಬ ರೈಸ್ ಆಯಿತು ಅಂತ ಹೇಳಿದ್ರು ಸಹಿತ ಹಾರ್ಟ್ ಅಟ್ಯಾಕ್ ಆಗುವ ಒಂದು ಸಂಭವನೀಯಗಳು ಜಾಸ್ತಿ ಆಗುತ್ತೆ. ಮೊದಲು ಬಿ ಪಿ ಬರುತ್ತೆ, ಆಮೇಲೆ ಹಾರ್ಟ್ ಅಟ್ಯಾಕ್ ಆಗುವ ಸಂಭವನೀಯಗಳು ಜಾಸ್ತಿ ಆಗುತ್ತೆ ಸ್ನೇಹಿತರೆ. ಸೊ ಹೀಗಾಗಿ ನಾವು ಎಣ್ಣೆಗಳನ್ನು ದಿನಂಪ್ರತಿಯಲ್ಲಿ ಉಪಯೋಗಿಸ್ತಿರುವುದರಿಂದ ನಾವು ಸರ್ವೇ ಸಾಮಾನ್ಯವಾಗಿ ಮಾರ್ಕೆಟಲ್ಲಿ ಸಿಗ್ತಕ್ಕಂಥ ಪ್ಯಾಕೆಟ್ ಎಣ್ಣೆಗಳನ್ನೇ ಉಪಯೋಗಿಸ್ತಿರ್ತೀವಿ. ಅದು ಯಾಕೆ ಅಂತ ಹೇಳಿದರೆ 150-200 ಒಳಗಡೆ ಸಿಕ್ಬಿಟ್ಟಿರುತ್ತೆ. ಆದರೆ ನೀವು ಗಾಣದ ಎಣ್ಣೆಯನ್ನು ನೀವೇನಾದ್ರು ತೊಗೊಳಿಕ್ಕೆ ಹೋದ್ರಿ ಅಂತ ಹೇಳಿದರೆ ಅದು 350-500 ಒಳಗೆ ಅದರ ಒಂದು ಬೆಲೆ ಇರುತ್ತೆ ಸ್ನೇಹಿತರೆ. ಯಾಕೆ ಅಂತ ಹೇಳಿದರೆ ಮೊದಲಿನ ಕಾಲದಲ್ಲಿ ನಮಗೆ 50-60 ರೂಪಾಯಿಗೆ ಕಡಲೆಕಾಯಿ ಎಣ್ಣೆ ಮತ್ತು ಕೊಕೊನಟ್ ಆಯಿಲ್ ಎಲ್ಲವೂ ಸಿಕ್ತಿತ್ತು. ಆದರೆ ನಾವೇನು ಮಾಡಿದ್ವಿ ಅಂತ ಹೇಳಿದರೆ ಈ ಒಂದು ಪಾಮ್ ಆಯಿಲ್ ಹಿಂದೆ ಬಿದ್ದುಬಿಟ್ಟು 25 ರೂಪಾಯಿಗೆ ಪಾಮ್ ಆಯಿಲ್ ತಂತು ಗೌರ್ಮೆಂಟು. ಈ ಗೌರ್ಮೆಂಟಿನ ಒಂದು ಮೋಸದ ಜಾಲದಲ್ಲಿ ಎಲ್ಲರೂ ಸಿಲುಕಾಕ್ಕೊಂಡು ಏನಾಯಿತು ಅಂತ ಹೇಳಿದರೆ ಈ ಪಾಮ್ ಆಯಿಲ್ 25 ಸಿಕ್ಕುತ್ತೆ ಅಂತ ಎಷ್ಟೋ ಜನ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗ್ಬಿಟ್ಟಿದ್ದಾರೆ ಸ್ನೇಹಿತರೆ ಪಾಮ್ ಆಯಿಲ್ ತಿಂದವರು. ಆದರೆ ಈ ಪಾಮ್ ಆಯಿಲ್ನ ಒಂದು ಮಾಫಿಯಾದವರು ಏನು ಮಾಡಿಬಿಟ್ರು ಅಂತ ಹೇಳಿದರೆ ರಿಫೈನ್ಡ್ ಆಯಿಲ್ ಅನ್ನೋ ಒಂದು ಷಡ್ಯಂತ್ರವನ್ನು ರೂಪಿಸಿ ಎಲ್ಲರಿಗೂ ರಿಫೈನ್ಡ್ ಆಯಿಲ್ ಒಳ್ಳೆಯದು ಅಂತ ಡಾಕ್ಟರ್ ಕೈಲಿ ಹೇಳಿಸ್ಬಿಟ್ರು. ಈಗೇನಾಗಿದೆ, ಅದೇ ಡಾಕ್ಟ್ರು ರಿಫೈನ್ಡ್ ಆಯಿಲ್ ತಿನ್ನಬೇಡಿ ಅಂತ ಇವಾಗಲೇ ಮತ್ತೆ ಶುರು ಮಾಡಿಬಿಟ್ಟಿದ್ದಾರೆ ಸ್ನೇಹಿತರೆ. ಹೀಗಾಗಿ ಯಾರನ್ನು ನಂಬುವುದು, ಯಾರನ್ನು ನಂಬುವುದು, ಇದು ಒಂದು ದೊಡ್ಡ ಪ್ರಶ್ನೆ ಆಗುತ್ತೆ.
ಯಾಕೆ ಅಂತ ಹೇಳಿದ್ರೆ ನಾವು ಮಾರ್ಕೆಟಲ್ಲಿ ಸಿಗುವಂಥ ಪದಾರ್ಥಗಳನ್ನು ಸಾಧ್ಯವಾದಷ್ಟು ಉಪಯೋಗಿಸ್ತೀವಿ, ಆದರೆ ಮಾರ್ಕೆಟಲ್ಲಿ ಸಿಗದೇ ಇರತಕ್ಕಂಥ ವಸ್ತುಗಳನ್ನು ನಾವು ಉಪಯೋಗಿಸ್ಲಿಕ್ಕೆ ಬಹಳ ಕಷ್ಟಕರವಾಗುತ್ತೆ ಸ್ನೇಹಿತರೆ. ಇದು ಹೀಗಾಗಿ ನಾವು ಕಾಣದ ಎಣ್ಣೆಯನ್ನು ಸರಿಯಾಗಿ ಉಪಯೋಗಿಸಿ ಕಾಣದ ಎಣ್ಣೆ ಮಾಡುವವರಿಗೆ ಪ್ರೋತ್ಸಾಹ ಕೊಟ್ಟು ಅವರಿಗೆ ಒಂದು ಸಹಾಯ ಹಸ್ತ ನೀಡಿದ್ವಿ ಅಂತ ಹೇಳಿದರೆ ಅದು ಮುಂದೆ ಬರುವ ಒಂದು ದಿನಗಳಲ್ಲಿ ಕಡಿಮೆ ಆಗುವಂಥ ಸಾಧ್ಯತೆ ಇದೆ. ಯಾಕಂತ ಹೇಳಿದರೆ ಒಂದು ಎಕನಾಮಿಕ್ಸ್ ಪ್ರಿನ್ಸಿಪಲ್ ಇದೆ, ಏನು ಅಂದರೆ ಡಿಮ್ಯಾಂಡ್ ಜಾಸ್ತಿ ಆಯ್ತಂದ್ರೂ ಕಾಸ್ಟ್ ಕಡಿಮೆ ಆಗಿಬಿಡುತ್ತೆ ಸ್ನೇಹಿತರೆ. ಆದರೆ ಇವಾಗ ಏನಾಗ್ಬಿಟ್ಟಿದೆ ಅಂತ ಹೇಳಿದರೆ ರಿಫೈನ್ಡ್ ಆಗಿ ಬೇರೆ ಬೇರೆ ವಿಷ ಪದಾರ್ಥಗಳಿಗೆ ಡಿಮ್ಯಾಂಡ್ ಹೆಚ್ಚು ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ನಾವೇನು ಮಾಡ್ತಿದ್ದೀವಿ ಅದನ್ನೇ ತಿಂತಾ ಇದ್ದೀವಿ. ಅದಕ್ಕೆ ಅದರ ಒಂದು ಕಾಸ್ಟ್ ಅದರ ಒಂದು ಬೆಲೆ ತುಂಬ ಕಡಿಮೆ ಆಗಿದೆ ಸ್ನೇಹಿತರೆ. ನಾವು ಯಾವಾಗ ಪ್ರಚುರವಾಗಿ ಈ ಒಳ್ಳೆಯ ಎಣ್ಣೆಗಳನ್ನ ಉಪಯೋಗಿಸ್ಲಿಕ್ಕೆ ಶುರು ಮಾಡ್ತೀರಿ ಅದು ಕಾಸ್ಟು ಕಡಿಮೆ ಆಗುವಂತ ಹೋಗುತ್ತೆ. ಅದು ನಂಬರ್ಗಳು ಫ್ಯಾಮಿಲಿಗಳು ಜಾಸ್ತಿ ಆಗಬೇಕು, ನಮ್ಮ ಒಂದು ಬುದ್ಧಿವಂತಿಕೆಯಿಂದ ನಾವು ಉಪಯೋಗಿಸ್ಲಿಕ್ಕೆ ಶುರು ಮಾಡಬೇಕಾಗಿತ್ತು ಸ್ನೇಹಿತರೆ. ಇದಿಷ್ಟು ಮಾಹಿತಿ ಈ ಎಣ್ಣೆಗಳ ಬಗ್ಗೆ. ಯಾಕಂತ ಹೇಳಿದ್ರೆ ಎಣ್ಣೆ ಒಂದು ಸರ್ವೇ ಸಾಮಾನ್ಯವಾಗಿ ದಿನಂಪ್ರತಿಯಲ್ಲಿ ಬಳಸ್ತಕ್ಕಂಥ ಒಂದು ಪದಾರ್ಥ. ಸೊ ಹೀಗಾಗಿ ಇದೊಂದು ವಿಷಕರವಾದ ಒಂದು ಪದಾರ್ಥ ನಮ್ಮ ಅಡುಗೆ ಮನೆಯಲ್ಲಿ ಉಳಿದ್ಬಿಟ್ಟಿದೆ ಸ್ನೇಹಿತರೆ. ಇದನ್ನು ಪೂರ್ತಿಯಾಗಿ ಹೊರಗಾಕಿ ಒಳ್ಳೆಯ ಎಣ್ಣೆಗಳನ್ನು ನಮ್ಮ ಅಡುಗೆ ಮನೆಯಲ್ಲಿ ಉಪಯೋಗಿಸ್ಬೇಕು ಅಂತ ಹೇಳ್ತಾ ಈ ಮಾಹಿತಿ ನಿಮ್ಗೆ ಏನಾದ್ರು ಇಷ್ಟ ಆಯಿತು ಅಂತ ಹೇಳಿದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮ್ಮ ಬಂಧುಗಳಿಗೆ ಬಾಂಧವರಿಗೆ ಪ್ರೀತಿ ಪಾತ್ರರಿಗೆ ಸ್ನೇಹಿತರಿಗೆ ಎಲ್ಲರಿಗೂ ಈ ವಿಡಿಯೋನ ಕಳಿಸಿ. ಯಾಕೆಂತ ಹೇಳಿದರೆ ಈ ಎಣ್ಣೆಗಳನ್ನು ಎಲ್ಲರೂ ಉಪಯೋಗಿಸ್ತಾರೆ ಸ್ನೇಹಿತರೆ, ಆದರೆ ಅವ್ರಿಗೆ ಗೊತ್ತೇ ಇರಲ್ಲ ನಾವು ವಿಷ ಪದಾರ್ಥಗಳನ್ನು ತಿಂತಾ ಇದ್ದೀವಿ ಅಂತೇಳಿ. ಈ ಒಂದು ವಿಡಿಯೋ ನೋಡಿದರೆ ಅವರು ಎಚ್ಚೆತ್ತುಕೊಂಡು ಸರಿಯಾದ ಎಣ್ಣೆಗಳನ್ನು ಬಳಸಿ ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಅಂತ ಈ ವಿಡಿಯೋನ ಮಾಡಿದೆ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದರೆ ನಿಮ್ಮ ಎಲ್ಲರಿಗೂ ಕಳಿಸಿ ಅಂತ ಹೇಳ್ತಾ ಎರಡು ಮಾತುಗಳನ್ನ ಮುಗಿಸ್ಕೊಂಡು ನಮಸ್ಕಾರ, ಧನ್ಯವಾದಗಳು.